ಇಂದಿನ ಈ ವೇದಿಕೆಯಲ್ಲಿ ಆಸೀನರಾದಂತಹ ಅಧ್ಯಕ್ಷತೆ ವಹಿಸಿದಂತಹ ಡಾಕ್ಟರ್ ಪದ್ಮಿನಿ ನಾಗರಾಜ್ ಅವರೇ, ಹಾಗೆ ಶ್ರೀಮತಿ ಎಚ್ ಎನ್ ಆರತಿ ಅವರೇ, ಅದೇ ರೀತಿ ಶ್ರೀ ಉಮೇಶ್ ಅವರೇ, ಹಾಗೆ ಎಲ್ಲ ಕವಿ ಮಿತ್ರ ಬಂಧುಗಳೇ, ಎಲ್ಲರಿಗೂ ಬೆಳಗ್ಗಿನ ನಮನಗಳು. ಇಂದಿನ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಅಮೀರ್ ಅವರು ಫೋನ್ ಮಾಡಿ ಕರೆಸಿದಾಗ ತುಂಬ ಹೊತ್ತು, ಅಂದರೆ ಆ ಒಂದು ಸಮಯದಲ್ಲಿ ತುಂಬ ಮಾತನಾಡಿದರು ನನ್ನಲ್ಲಿ. ಸಾಧಾರಣ ಒಂದು ಮೊಬೈಲ್ನಲ್ಲೇ ನಾವು ಒಂದೂವರೆ ಗಂಟೆ ಹೊತ್ತು ಮಾತನಾಡಿದ್ವೆವು, ಅಷ್ಟು ಹೊತ್ತು ನನ್ನಲ್ಲಿ ಈ ಒಂದು ಕಾರ್ಯಕ್ರಮದ ವಿಷಯದಿಂದ ಹಿಡಿದು ಎಲ್ಲ ವಿಷಯದ ಬಗ್ಗೆ ನನ್ನಲ್ಲಿ ಚರ್ಚೆ ಮಾಡಿದರು, ಮಾತನಾಡಿದರು, ವಿಷಯ ತಿಳ್ಕೊಂಡ್ರು, ಕೇಳಿದರು. ಆವಾಗ ನನಗೆ ಅನಿಸಿದ್ದು ಏನು ಅಂತ ಹೇಳಿದರೆ, ಇದು ಏನೋ ಒಂದು ಹೊಸದು, ಹೊಸ ರೀತಿಯಾಗಿ ಏನೋ ಒಂದು ಕಾಣ್ತಾ ಇದೆ. ಅಂದರೆ ಯುವಕರಾಗಿದ್ದುಕೊಂಡು ಈ ಒಂದು ಕೆಲಸವನ್ನು ಇವರು ಹೊಸ ರೀತಿಯಲ್ಲಿ ಒಂದು ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ನಿಟ್ಟು ನನಗೆ ಇಲ್ಲಿ ಕಂಡು ಬಂತು. ಎಷ್ಟೋ ವೇದಿಕೆಗಳಿಗೆ ನಾನು ಹೋಗಿದ್ದೇನೆ, ಆದರೂ ಕೂಡ ನನಗೆ ಈ ಒಂದು ವೇದಿಕೆಯಲ್ಲಿ ಏನೋ ಒಂದು ಹೊಸ ಚೈತನ್ಯ ಕಾಣ್ತಾ ಇದೆ. ಅವರು ಆಗ ಇಲ್ಲಿ ಪ್ರಾಸ್ತಾವಿಕ ನೋಡಿ ಮಾತನಾಡುವಾಗಲೇ ನನಗೆ ಒಂದು ಅವರ ನೋಡಿದಾಗ ಅನ್ನಿಸಿದ್ದು ಏನಂದು ಹೇಳಿದರೆ, ಕನ್ನಡದ ಬಗ್ಗೆ ಅವರಿಗೆ ಇರುವಂತಹ ಕಾಳಜಿ, ಮೊದಲನೇದಾಗಿ ಕಂಡಿದ್ದು ಕಾಳಜಿ, ಮತ್ತು ಏನೋ ಒಂದು ಶಕ್ತಿ ಅವರ ಆ ಒಂದು ಮಾತಿನಲ್ಲಿಯೇ, ಆ ಒಂದು ಕನ್ನಡದ ಒಂದು ಕಿಡಿ, ಆ ಒಂದು ಶಕ್ತಿ ಎದ್ದು ಕಾಣ್ತಾ ಇತ್ತು ಅವರಲ್ಲಿ. ಯಾಕಂತ ಹೇಳಿದರೆ ಅದು ಮುಂದುವರಿಬೇಕು, ನಾವು ಅದಕ್ಕೆ ಎಲ್ಲರೂ ಸಪೋರ್ಟ್ ಕೊಡಬೇಕು. ನನಗೆ ಅವರು ಕಾಲ್ ಮಾಡಿ ಮಾತನಾಡ್ತಾ ಇರುವಾಗ ನನಗೆ ಏನು ಅನ್ನಿಸಿದ್ದು ಅಂತ ಹೇಳಿದರೆ, ಬೆಂಗಳೂರಿನಲ್ಲಿ ನಾವು ಮೊದಲನೇದಾಗಿ ಒಂದು ಕಾರ್ಯಕ್ರಮ ನಾವು ಮಾಡ್ತೇವೆ ಅಂತ ಹೇಳಿದರೆ ಅದು ಅಲ್ಲಿ ಮತ್ತೆ ಇಲ್ಲ ಅಂತ ಹೇಳಿ ಅಲ್ಲಿಗೆ ಕ್ಯಾನ್ಸಲ್ ಆಯಿತು, ಅದು ರದ್ದಾಯಿತು ಆ ಕಾರ್ಯಕ್ರಮ. ಮತ್ತೆ ಪುನಃ ಇಲ್ಲಿ ಇದೇ ಕಾರ್ಯಕ್ರಮಕ್ಕೆ ಅವರು ಇವತ್ತು ಕರೆದ್ರು. ಆದರೆ ಇಂತಹ ಕಾರ್ಯಕ್ರಮಗಳನ್ನು ಮಾಡುವಾಗ ಜನಸಂಖ್ಯೆಯ ಬಗ್ಗೆ ನಾವು ಜಾಸ್ತಿ ನೋಡಲಿಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಕಾರಣ ಏನಂತ ಹೇಳಿದರೆ, ನಾವು ಕನ್ನಡದ ಒಂದು ಮನಸ್ಸುಗಳನ್ನು ಇಲ್ಲಿ ಕಟ್ಟುವಂತಹ ಕೆಲಸವನ್ನು ಮಾಡ್ತಾ ಇರುವಾಗ ಅಲ್ಲಿ ನಿಜವಾಗಿಯೂ ಯಾಕೆ ಆಡಂಬರ ಇಲ್ಲದೆ, ಯಾವುದೇ ರೀತಿಯಾದಂತಹ ಆಡಂಬರ ಇಲ್ಲದೆ ನಿಜವಾದ ಒಂದು ಪ್ರೀತಿಯ ಒಳ ಮನಸ್ಸಿನಿಂದ ಪ್ರೀತಿ ಇರುವಂತಹ ಜನರನ್ನು ನಾವು ಸೇರಿಸಬೇಕಾಗ್ತದೆ. ಅಲ್ಲಿ ಜನಸಂಖ್ಯೆಯ ತುಂಬ ಜನ ಸಂಖ್ಯೆ ಇದೆ, ಅಂದರೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಜನ ಸೇರಿದ್ರೆ ಜಾತ್ರೆಯ ಹಾಗೆ ಮಾಡಿಬಿಟ್ಟು, ಜನ ಸೇರಿದ್ರೆ ಅದೊಂದು ಸಮ್ಮೇಳನ ತುಂಬ ಯಶಸ್ವಿ ಆಗಿದೆ ಅನ್ನುವಂತಹ ಒಂದು ತಿಳುವಳಿಕೆ ಇರ್ತದೆ. ಇಲ್ಲಿ ನಾವು ಏನಿಲ್ಲಿ ಅಂದುಕೊಳ್ಬೇಕು ಅಂತ ಹೇಳಿದರೆ, ತುಂಬ ಜನ ಸೇರಿದ ತಕ್ಷಣ ಗದ್ದಲವೇ ಆಗುವುದಷ್ಟೇ ಹೊರತು ಬೇರೇನೂ ಆಗುವುದಿಲ್ಲ. ಯಾಕಂದರೆ ತುಂಬ ನಾವು ಜನ ಸೇರಿಸುವಂತಹ ಕೆಲಸಕ್ಕೆ ತೊಡಗಿದಾಗ ನಮ್ಮಲ್ಲಿರುವಂತಹ ಈ ಕನ್ನಡದ ಮೌಲ್ಯಗಳು ಕಳೆದು ಹೋಗಿಬಿಡ್ತವೆ. ನಮ್ಮಲ್ಲಿರುವ ಮೌಲ್ಯಗಳು ಕಳೆದು ಹೋಗಿಬಿಡ್ತವೆ. ಯಾಕಂತ ಹೇಳಿದರೆ, ನಮ್ಮ ಒಳ ಮನಸ್ಸಿನಲ್ಲಿರುವ ನಾವು ಏನು ಅಂದುಕೊಂಡಿರ್ತೇವೆ ಕನ್ನಡದ ಬಗ್ಗೆ, ನಾವು ಏನು ನಮ್ಮ ಒಳ ಮನಸ್ಸಿನಲ್ಲಿ ಇಟ್ಟುಕೊಂಡಿರ್ತೇವೆ ವಿಷಯಗಳು, ಆ ಮಾತನಾಡುವ ವಿಷಯಗಳಿಗಾಗಲಿ ಅಥವಾ ಆ ಬರವಣಿಗೆಯ ವಿಷಯಗಳಿಗಾಗಲಿ ನಮಗೆ ಅಲ್ಲಿ ಅದನ್ನು ಮೂರ್ತ ರೂಪಕ್ಕೆ ತರಲಿಕ್ಕೆ ಆಗೋದಿಲ್ಲ, ಸಮಯ ಕೂಡ ಕಡಿಮೆ ಇರ್ತದೆ. ಆವಾಗ ಆಡಂಬರಕ್ಕೆ ಜಾಸ್ತಿ ಒತ್ತು ಕೊಡಬೇಕಾಗ್ತದೆ. ಬರೀ ಕೈಯಲ್ಲಿ ಏನು ನಾವು ಮಾಡ್ತೇವೆ ಕ್ರಿಯೆಗಳು, ಅದಕ್ಕೆ ಜಾಸ್ತಿ ಮೌಲ್ಯ ಸಿಗ್ತಾ ಹೋಗ್ತದೆ. ಅದಕ್ಕಾಗಿ ನಾನು ಇಲ್ಲಿ ಬಂದ ತಕ್ಷಣ ನೋಡಿದಂತಹ ಒಂದು ಅಂದರೆ ಎಲ್ಲ ಕಡೆ ಒಂದು ಸಾಹಿತ್ಯದ ಕಾರ್ಯಕ್ರಮ ಮಾಡುವಾಗ ತುಂಬ ಗೌಜಿ ಗದ್ದಲ ಇರ್ತದೆ, ಆದರೆ ಇಲ್ಲಿ ಬಂದು ಕುಳಿತ ತಕ್ಷಣ ತುಂಬ ಮೌನ. ನಾನು ಇದೇ ಮೊದಲು ಇಷ್ಟು ಮೌನದ ರೀತಿಯಲ್ಲಿ, ಇಷ್ಟು ಒಂದು ಚಂದದ ರೀತಿಯಲ್ಲಿ ಆ ಒಂದು ಅಶ್ವಥ್ ಅವರ ಗೀತೆ ಕೂಡ ಆವಾಗ ಬಂದ ತಕ್ಷಣ ಕೇಳ್ತಾ ಇತ್ತು. ಯಾಕಂದರೆ ಎಲ್ಲಿಯೂ ಆ ಥರದ ಒಂದು ವೇದಿಕೆಗಳು ಕಾಣಲಿಕ್ಕೆ ಸಿಗುವುದಿಲ್ಲ. ಇವಾಗ ತುಂಬ ಸದ್ದು ಗದ್ದಲ ಇರ್ತದೆ, ಆದರೆ ಇಲ್ಲಿ ಮೌನದಿಂದ ನಾವು ಎಲ್ಲವನ್ನು ಅದನ್ನು ಸವಿಯುವಂತಹ, ಇಷ್ಟು ಜನ ಜನರು ಇದ್ದರೂ ಕೂಡ ಮೌನದಿಂದ ಕುಳಿತು ನಾವೆಲ್ಲವನ್ನು ಅದನ್ನು ಒಂದು ಸವಿಯುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಹಾಗಾದರೆ ನಾವು ಇಲ್ಲಿ ಆಡಂಬರಕ್ಕೆ ಬೆಲೆ ಕೊಡದೆ
ನಿಜವಾಗಿಯೂ ನಮ್ಮ ಒಳಗೆ ಇರುವಂತಹ ಸಾಹಿತ್ಯಕ್ಕೆ ಇವತ್ತು ಇಲ್ಲಿ ಬೆಲೆ ಬರ್ತಾ ಇದೆ, ಬಂದಿದೆ ಅಂತ ಹೇಳಬಹುದು. ಇದರಿಂದಾಗಿ ನನಗೆ ಇದನ್ನು ನೋಡಿ ಆಗುವಾಗ ತುಂಬ ಖುಷಿಯಾದದ್ದು ಅದೇ. ಯಾಕಂದರೆ ಸಾಹಿತ್ಯ ಅಂತ ಹೇಳುವಾಗಲೇ ಅಲ್ಲಿ ನಾವು ಭಾವಲೋಕಕ್ಕೆ ಹೊರಡಬೇಕಾಗ್ತದೆ. ಭಾವನೆಗಳು ಇಲ್ಲದಿದ್ದರೆ ಅಲ್ಲಿ ಸಾಹಿತ್ಯ ಬರವಣಿಗೆ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ಹೊರಗೆ ಗೌಜುಗದ್ದಲದಿಂದ ಸಾಹಿತ್ಯ ಬರವಣಿಗೆ ಅದೇ ರೀತಿಯಾದ ಬರವಣಿಗೆ ಹುಟ್ಟಿಕೊಳ್ತದೆ. ನಾವು ನಮ್ಮ ಸಾಹಿತ್ಯದ ಬರವಣಿಗೆ ಆಗಬೇಕಿದ್ರೆ ಭಾವನಾ ಲೋಕಕ್ಕೆ ನಾವು ಇಳಿತಾ ಹೋಗಬೇಕಾಗ್ತದೆ. ಭಾವನಾ ಲೋಕಕ್ಕೆ ಇಳಿದ ಕಾರಣವೇ ದಾ ರಾ ಬೇಂದ್ರೆ ಆಗಿರಲಿ ಅಥವಾ ಕುವೆಂಪು ಅವರೇ ಆಗಿರಲಿ, ಇಂತಹವರು ದೊಡ್ಡ ದೊಡ್ಡ ಒಂದು ಕವಿಗಳು ಇಂತಹ ಒಂದು ನಮಗೆ ಒಂದು ಮಾರ್ಗದರ್ಶನ ನೀಡುವಂತಹ ಕವನವನ್ನು ಕಾವ್ಯವನ್ನು ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಕಾರಣ ನಾವು ಹೆಚ್ಚು ಹೆಚ್ಚಾಗಿ ಹಿರಿಯರಿಂದ ಬಂದಂತಹ ಒಂದು ಕವನಗಳನ್ನು ಅವರ ಒಂದು ಪುಸ್ತಕವನ್ನು ಅದನ್ನು ಓದ್ತಾ ತಿಳುವಳಿಕೆ ಮಾಡಿಕೊಳ್ತಾ ಅವರನ್ನು ಎಲ್ಲಿಯೂ ಬದಿಗಿಡದೆ, ಯಾಕಂದರೆ ನಾವು ಹೊಸತನವನ್ನು ಹುಡುಕ್ಲಿಕ್ಕೆ ಹೋಗುವಾಗ ಹಳತನ್ನು ಮರೆಯದೆ ಹಿರಿಯರನ್ನು ಕಡೆಗಣಿಸದೆ ಅವರನ್ನು ನೆನಪಿಸಿಕೊಳ್ತಾ ಅವರ ಒಂದು ಮಾರ್ಗದರ್ಶನವನ್ನು ಇಟ್ಟುಕೊಳ್ತಾ ಅವರು ಬರೆದಂತಹ ಸಾಹಿತ್ಯವನ್ನು ನಾವು ಪ್ರೀತಿಸ್ತಾ ಅವರ ಒಂದು ನೆನಪ ಇಟ್ಟುಕೊಂಡೇ ನಾವು ನಮ್ಮ ಒಂದು ಸಾಹಿತ್ಯದ ಬೆಳವಣಿಗೆಯನ್ನು ಕಂಡುಕೊಳ್ತಾ ಹೋಗೋಣ ಅಂತ ಹೇಳುವಂತಹ ಒಂದು ಮಾತು. ಹಾಗೆ ಅದೇ ರೀತಿ ಇಂತಹ ಕಾರ್ಯಕ್ರಮಗಳಿಗೆ ನಾನು ಯಾಕೆ ಬರ್ತೇನೆ ಅನ್ನೋಂತಹ ಒಂದು ಪ್ರಶ್ನೆ. ಯಾಕಂತ ಹೇಳಿದ್ರೆ ನಮಗೆ ನಾವೇ ಕೆಲವೊಂದು ಸಂದರ್ಭದಲ್ಲಿ ನಾವು ಪ್ರಶ್ನೆಯನ್ನು ಹಾಕಿಕೊಳ್ಳಬೇಕಾಗ್ತದೆ. ಯಾಕೆ ನಾನು ಬಂದೆ, ಯಾಕೆ ಅನ್ನುವಂತಹ ಒಂದು ಪದಕ್ಕೆ. ಈಗ ನಾನು ಬಂದಿದ್ದು ಪುತ್ತೂರಿನಿಂದ ಇಲ್ಲಿ ತನಕ, ಅಂದರೆ ಇಲ್ಲಿ ಹತ್ತಿರದವರೆಗೆ ನಾನು ಬಂದಿದ್ದು ದೂರ ಅಂತ ಅನ್ನಿಸಬಹುದು. ಆದರೆ ಹೀಗೆ ಬಂದಾಗ ನಮಗೇನಾಗ್ತದೆ, ಇಲ್ಲಿ ಎಲ್ಲರ ಪರಿಚಯ ಆಗ್ತದೆ. ಪರಿಚಯ ಆಗಬೇಕಿದ್ರೆ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಲೇಬೇಕಾಗ್ತದೆ. ಕುಳಿತಲ್ಲಿಗೆ ಪರಿಚಯ ಆಗುವುದೇ ಇಲ್ಲ. ಯಾಕಂತ ಹೇಳಿದರೆ ಆವಾಗ ನಾವು ನಮ್ಮ ಒಂದು ಪಾದವನ್ನು ಸವರಿಸಲೇಬೇಕಾಗ್ತದೆ. ನಾವು ನಡೆದುಕೊಂಡಲ್ಲದಿದ್ದರೂ ಕೂಡ ಬಸ್ನಲ್ಲಿ ಆದರೂ ನಾವು ಪ್ರಯಾಣ ಮಾಡಲೇಬೇಕಾಗ್ತದೆ. ಆವಾಗ ಎಲ್ಲರ ಪರಿಚಯ ಆಗ್ತದೆ. ನನಗೆ ಇವತ್ತು ಒಂದು ಪರಿಚಯ ಆದ ಈ ಇಬ್ಬರ ಇವರಲ್ಲಿ ಪದ್ಮಿನಿ ನಾಗರಾಜು ಮತ್ತು ಅವರು ಎಚ್ ಎನ್ ಆರತಿ, ಇವರು ಇಬ್ಬರದ್ದು ನನಗೆ ಪರಿಚಯ ಆದದ್ದು ನನಗೆ ಸಿಕ್ಕಿದ ಒಂದು ಲಾಭ ಅಂತ ಹೇಳ್ಬೋದು. ಯಾಕಂದರೆ ನಮಗೆ ಏನು, ನಾವು ಕೆಲವರು ಏನು ಆಲೋಚನೆ ಮಾಡ್ತಾರೆ ಅಂತ ಹೇಳಿದರೆ ಅಲ್ಲಿಗೆ ಅಷ್ಟು ದೂರ ಯಾಕೆ ಹೋಗಬೇಕು, ಯಾಕೆ ಇಲ್ಲಿಂದ ಕೂತಲಿಂದಲೇ ಬರೆದು ಬಿಟ್ಟು ಫೇಸ್ಬುಕ್ಕಿಗೆ ಪೇಜಿಗೆ ಅಥವಾ ವಾಟ್ಸಪ್ಪಿಗೆ ಹಾಕಿ ಬಿಡ್ಬೋದಲ್ಲ, ಖರ್ಚು ಅದರ ಅಂದರೆ ಅದರ ಬಗ್ಗೆನೇ ಯೋಚನೆ ಮಾಡ್ತಾರೆ. ಇದು ಹೋದ ಇಷ್ಟು ಖರ್ಚು ಆಗ್ತದೆ ಹೀಗೆ. ಹಾಗಾದರೆ ನಮ್ಮದು ನಮ್ಮ ಸಾಹಿತ್ಯ ಬರವಣಿಗೆ ಆಗಲಿ ಅಥವಾ ನಮ್ಮ ಪರಿಚಯ ಆಗಲಿ ಒಬ್ರಿಗೊಬ್ರು ಆಗಬೇಕಿದ್ರೆ, ಒಡನಾಟ ಆಗಬೇಕಿದ್ರೆ ನಾವು ಹೀಗೆ ಹೋಗಲೇಬೇಕಾಗ್ತದೆ. ಇದನ್ನು ನಾವು ಒಂದು ಅಂಶವನ್ನು ನಾವು ತಿಳ್ಕೊಳ್ಬೇಕಿಲ್ಲಿ. ಇದು ಒಂದು ಪ್ಲಸ್ ಪಾಯಿಂಟ್ ನಮಗೆಲ್ಲರಿಗೂ. ನಾವು ಆ ರೀತಿಯ ಭಾವನೆಗಳನ್ನು ನೆಗೆಟಿವ್ಸ್ ಅಂದರೆ ನಮಗೆ ಆ ಮೈನಸ್ ಪಾಯಿಂಟ್ಗಳನ್ನು ಸೈಡ್ಗೆ ಇಡ್ತಾ ನಮಗೆ ಒಬ್ರಿಗೊಬ್ರು ಇಲ್ಲಿ ಭೇಟಿ ಆಗ್ತದೆ, ಪರಸ್ಪರ ಸಂದರ್ಶನ ಮಾಡಿಕೊಳ್ಬಹುದು. ನಮ್ಮ ಒಂದು ವಿಷಯಗಳನ್ನು ಇನ್ನೊಬ್ಬರಿಗೆ ಹಂಚಿಕೊಳ್ತಾ ಅವರ ವಿಷಯಗಳನ್ನು ನಮಗೆ ತಿಳ್ಕೊಳ್ತಾ ನಾವು ಪರಸ್ಪರ ವಿಷಯಗಳನ್ನು ವಿನಿಮಯ ಮಾಡಿಕೊಳ್ಬಹುದು. ಅದರ ಮೂಲಕವೂ ಕೂಡ ಸಾಹಿತ್ಯ ಹೊರಹೊಮ್ಮಿಸಲಿಕ್ಕೆ ಸಾಧ್ಯ. ಬರೀ ಮನೆಯಲ್ಲಿ ಕೂತು ಅದು ಬೇರೆ ನಮನೆಯ ಸಾಹಿತ್ಯವನ್ನು ನಾವು ಬರೀಬಹುದು. ಆದರೆ ಹೀಗೆ ಒಡನಾಟದಿಂದ ನಮಗೆ ಬರುವಂತಹ ಸಾಹಿತ್ಯ ಹಾಗೂ ಒಂದು ಜ್ಞಾನ, ಸಾಮಾಜಿಕ ಜ್ಞಾನ, ನಮ್ಮ ಜ್ಞಾನದ ಬೆಳವಣಿಗೆ ಕೂಡ ಇದರಿಂದ ಆಗ್ತದೆ. ಹಾಗೆ ಅದೇ ರೀತಿ ಅಂತಹ ಕೆಲಸವನ್ನು ನಮಗೆ ಅಮೀರ್ ಅವರು ಇಲ್ಲಿ ಎಲ್ಲರಿಗೂ ಒದಗಿಸಿಕೊಟ್ಟಿದ್ದಾರೆ. ಹಾಗಾಗಿ ಕಾರಣ ನಾವು ಈ ವೇದಿಕೆಯನ್ನು ಸದುಪಯೋಗ ಪಡಿಸಿಕೊಳ್ಳೋಣ ಅಂತ ಹೇಳುತ್ತಾ ನನ್ನ ಈ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.